What's up? Season 1, episode 47. Swalpa Jasti presents the girl who wanted 3 husbands. Not 1, not 2. Muru. Vandala, eradala, muru. Husbands. So, on that note, we will be starting off with today's episode within this short break. Okay, so before we go ahead, today's episode has been a little bit alle yakandre. I was really shocked to hear Sushant Singh Rajput or suicide madirodo. I hope he is well and more peaceful in his place for the action he has taken on himself, but heartbreaking. ಸ್ವಲ್ಪ ಹರ್ಟ್ ಆಗ್ತಾ ಇದೆ ಅದರಲ್ಲಿ. ಆಕ್ಟರ್ಸು ಈ ವರ್ಷ ತುಂಬ ಜನ ಹೋಗಿದ್ದಾರೆ, ಅದರಿಂದ ಸ್ವಲ್ಪ ಜಾಸ್ತಿ ಹರ್ಟ್ ಆಗ್ತಾ ಇದೆ ನನಗೆ. ಆ ಹರ್ಟಿಂದ ಈ ಎಪಿಸೋಡ್ ನಾನು ಶುರು ಮಾಡ್ತೀನಿ. ಸ್ವಲ್ಪ ಸ್ಮೈಲ್ ಆಗ್ತೀನಿ ನಿಮ್ಮ ಮೇಲೆ, ನನ್ನ ಮೇಲೆ. ನಾನು ಸ್ವಲ್ಪ ಎಂಜಾಯ್ ಮಾಡ್ತೀನಿ, ನೀನು ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡಿ. ಸೊ ವಿ ವಿಲ್ ಸ್ಟಾರ್ಟ್ ಸ್ಟೋರಿ. ಕತೆ ಎಲ್ಲಿಂದ ಶುರು ಆಗ್ತಾ ಇದೆ ಅಂದರೆ, ಕತೆ ಶುರು ಆಗ್ತಾ ಇದೆ ಸ್ಪೇನಲ್ಲಿ. ಸ್ಪೇನಲ್ಲಿ ಒಂದು ತುಂಬ ರಿಚ್ ಮರ್ಚೆಂಟ್ ಇರ್ತಾನೆ. ಮರ್ಚೆಂಟ್ ಯಾರಂದ್ರೆ, ಮರ್ಚೆಂಟ್ ಇಸ್ ದ ಪರ್ಸನ್ ಹೋಗಿ ಒಂದು ಪ್ಲೇಸಿಂದ ಬೇರೆ ಪ್ಲೇಸ್ಗೆ ಹೋಗಿ ಸೇಲ್ ಮಾಡ್ತಾನೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೆಲಸ ಮಾಡ್ತಾನೆ. ಕಾಸು ತುಂಬ ಜಾಸ್ತಿ ಇದೆ, ಆರಾಮಾಗಿದ್ದಾನೆ. ಅವನಿಗೆ ಹೀ ಹ್ಯಾಸ್ ಅ ಡಾಟರ್. ಡಾಟರ್ ನೇಮ್ ಏನಂದ್ರೆ ಸ್ವೀಟಿ. ಸೊ ಸ್ವೀಟಿ, ದ ಡಾಟರ್ ಹೂ ಇಸ್ ಆಸ್ ಸ್ವೀಟ್ ಆಸ್ ದ ನೇಮ್. ಅವಳ ಮದುವೆ ಟೈಮ್ ಬಂತು, ಶಿ ಆಲ್ಸೋ ವಾಂಟ್ಸ್ ಟು ಗೆಟ್ ಮ್ಯಾರಿಡ್, ಬಟ್ ಯಾರ ಜೊತೆ. ಬಟ್ ಅವಳು ತುಂಬ ಇಂಡಿಪೆಂಡೆಂಟ್, ತುಂಬ ಫಿಯರ್ಸ್ಫುಲ್, ಬಟ್ ತುಂಬ ಇನ್ನೋಸೆಂಟ್ ಅಟ್ ದ ಸೇಮ್ ಟೈಮ್. ಸೊ ಡ್ಯಾಡ್ ಡಿಸೈಡ್ಸ್, ಮರ್ಚೆಂಟ್ ಡಿಸೈಡ್ಸ್, ಏನಮ್ಮ ಮಗಳು ಸ್ವೀಟಿ ಮಗಳು ನಿನಗೆ ನಾನು ಎಲ್ರಿಗೂ ಕಳಿಸ್ತೀನಿ ಅಂತ ಎಲ್ಲ ಒಂದಿನ ಘೋಷಣೆ ಮಾಡ್ತಾರೆ. ಆಮೇಲೆ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಡ್ತಾರೆ, ಎಲ್ಲ ಬಂದು ನೋಡ್ತಾರೆ, ಮಾತಾಡ್ತಾರೆ. ಫೈನಲ್ ಡಿಸಿಷನ್ ಮೇಕರ್ ಮರ್ಚೆಂಟ್ ಅಲ್ಲ, ಅವನ ಮಗಳು ಸ್ವೀಟಿ ಅಂತ. ಸೊ ಸ್ವೀಟಿ ಏನು ಮಾಡ್ತಾಳೆ, ಎಲ್ರಿಗೂ ನೋಡ್ತಾಳೆ, ಎಲ್ರಿಗೂ ಮಾತಾಡ್ತಾಳೆ. ಆ ಮಾತಾಡ್ದಾದ ಮೇಲೆ ಏನ ಡಿಸೈಡ್ ಮಾಡ್ತಾಳೆ ಅದ್ ಕೇಳೋಣ. ಹೋಗ್ತಾಳೆ ಡ್ಯಾಡ್ ಹತ್ರ, ಡ್ಯಾಡ್ ಬರ್ತಾರೆ, ಹೇಳ್ತಾರೆ ಏನಮ್ಮ ಏನ್ ಮಗಳು ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ. ಮಗಳು ಹೇಳ್ತಾಳೆ, ಇಲ್ಲ ನನ್ಗೆ ಒಬ್ರಲ್ಲ ಎರಡಲ್ಲ 3 ಜನ ಅವ್ರಿಗೆ ಇಷ್ಟ ಆಗಿದ್ದಾರೆ ನನ್ಗೆ, ಅದಕ್ಕೆ ಅವ್ರ ಜೊತೆ ನಾನು ಮದುವೆ ಮಾಡ್ಕೊಳ್ತೀನಿ. ಡ್ಯಾಡ್ ಕೇಳ್ಕೊಂಡು, ಇಲ್ಲಮ್ಮ ಹಂಗ ಆಗಲ್ಲ. ಇಲ್ಲ ಡ್ಯಾಡಿ ಆಗತ್ತೆ, ಆಗಲ್ಲ ಆಗತ್ತೆ, ಆಗಲ್ಲ ಆಗತ್ತೆ, ಆಗಲ್ಲ ಆಗತ್ತೆ. ಸೊ ಈ ಕಾನ್ಫ್ಲಿಕ್ಟ್ ಇಂದ ಡ್ಯಾಡ್ ಡಿಸೈಡ್ ಮಾಡ್ತಾರೆ, ಏನಪ್ಪ ಇವಳು ಆಗ್ಬಿಟ್ಟಿದ್ದಾಳೆ, ಸೊ ನಾನೇ ಏನಾದ್ರೂ ಒಂದು ಮಾಡ್ತೀನಿ. 3 ಜನರಿಗೂ ಕರೆಸ್ತಾರೆ, ಅವ್ರಿಗೆ ಹೇಳ್ತಾರೆ, ನೋಡಮ್ಮ ನೋಡಪ್ಪ ನೀ 3 ಸೆಲೆಕ್ಟ್ ಆಗಿದ್ದಾರೆ, ಬಟ್ ನಿಮ್ಮ 3 ಹತ್ರನೂ ಸೆಲೆಕ್ಷನ್ ಮದುವೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ನಾನೊಂದು ಕಾಂಪಿಟೇಷನ್ ಇಡ್ತೀನಿ, ನೀವು 3 ಜನ ಹೋಗಿ ಒಂದು ರೇರ್ ಗಿಫ್ಟ್ ತಗೊಂಡು ಬರಬೇಕು. ಓಕೆನಾ, ರೇರ್ ಗಿಫ್ಟ್, ಒಂದು ಸ್ಪೆಷಲ್ ಗಿಫ್ಟ್. ಆ ಸ್ಪೆಷಲ್ ಗಿಫ್ಟಿಂದ ಯಾರು ಇಷ್ಟ ಆಗತ್ತೆ, ಯಾರ ಗಿಫ್ಟ್ ಇಷ್ಟ ಆಗತ್ತೆ, ಅದರಿಂದ ಡಿಸಿಷನ್ ಆಗತ್ತೆ. ಸೊ ಆಫ್ ದೇ ಗೋ, 3 ಜನ ಶುರು ಮಾಡ್ತಾರೆ ಜರ್ನಿ. ಮ್ಯಾನ್ 1 ಅವನೇನ್ ಮಾಡ್ತಾನೆ, ಡೆಸರ್ಟ್ಗೆ ಹೋಗ್ತಾನೆ, ರಾಜಸ್ಥಾನ್ ಟೈಪ್ ಹೋಗ್ತಾನೆ. ಅಲ್ಲಿ ಹೋಗಿ ಹುಡುಕ್ತಾನೆ, ಅಲ್ಲಿ ಎಲ್ಲಿ ಎಲ್ಲಿ ಜಾಗ ಸಿಕ್ಕಿದ್ರು ಅಲ್ಲಿ ಹುಡುಕ್ತಾನೆ, ಏನ್ ಸಿಗಲ್ಲ. ಬಟ್ ಇವೆಂಚುಲಿ ಹಿ ವಿಲ್ ಫೈಂಡ್ ದಿಸ್ 1 ಮುದುಕ. ಆ ಮುದುಕನ ಹತ್ರ ಒಂದು ಎಲ್ಲ ಸೇಲ್ ಮಾಡ್ತಾ ಇರ್ತಾನೆ. ಅಲ್ಲಿ ಅವನ ಹತ್ರ ಒಂದು ಮಿರರ್ ಇರುತ್ತೆ,
ಅವನು ಹೇಳ್ತಾನೆ ನೋಡು ಈ ಮಿರರ್ ತುಂಬಾ ಸೂಪರ್ ಮಿರರ್ ಇದು. ಯಾಕೆ ಸೂಪರ್ ಮಿರರ್? ಯಾಕಂದ್ರೆ ಇದು ಯಾರು ಬೇಕಾಗಿದ್ರು ಅವ್ರಿಗೆ ನೋಡ್ಬೋದು. ಹೌದಾ? ಹಂಗ ಓಕೆ ತಗೋ, ನೀನ್ ಟ್ರೈ ಮಾಡು, ಅದಾದ್ಮೇಲೆ ನನ್ನ ಹತ್ರ ಮಾತಾಡು. ಹೇಳ್ತಾನೆ ನೋಡ್ತಾನೆ, ನಾನು ಹುಡುಗಿಗೆ ನೋಡ್ಬೇಕು. ಹುಡುಗಿಗೆ ನೋಡ್ತಾನೆ, ತುಂಬಾ ಇಟ್ ಕೇಮ್ ಲೈಕ್ ಓ ಮೈ ಗಾಡ್, ಬರ್ತಾ ಇದೆ ಅಲ್ವಾಪ, ತುಂಬಾ ಸೂಪರ್, ಓಕೆ ಸೂಪರ್ ಸೂಪರ್ ಇದು, ನಾನು ತಗೊಳ್ತೀನಿ. ಇದು ರೇರ್ ಐಟಮು, ಗ್ಯಾರಂಟಿ ಹುಡುಗಿ ನಂದೇ ಅಷ್ಟೇ ಅಂತ ಯೋಚನೆ ಮಾಡ್ತಾನೆ. ಎರಡನೇ ಮ್ಯಾನ್ ಹೋಗ್ತಾನೆ, ಅವನು ಜಂಗಲ್ ಅಲ್ಲಿ ಹೋಗ್ತಾನೆ. ಜಂಗಲ್ ಅಲ್ಲಿ ಹೋಗಿ ನೋಡ್ತಾನೆ ಎಲ್ಲಾದ್ರೂ ಕಾಡಲ್ಲಿ ಹೋಗಿ ಎಲ್ಲ ಸರ್ಚ್ ಮಾಡ್ತಾನೆ, ಏನು ಸಿಗಲ್ಲ. ಸೊ ಹಿ ಜಸ್ಟ್ ಗಿವ್ಸ್ ಅಪ್ ಅಂಡ್ ಹಿ ಕಮ್ಸ್ ಬ್ಯಾಕ್. ರೋಡಲ್ಲಿ ಕೂತಿರ್ತಾನೆ, ಅಲ್ಲೇ ಒಂದು ಬಡವ ಸೇಮ್ ಓಲ್ಡ್ ಮ್ಯಾನ್ ಇಲ್ಲಿರ್ತಾನೆ. ಅವನು ಹೇಳ್ತಾನೆ ಇದು ತಗೋ, ಏನಪ್ಪ ಇದು, ಇದು ಏನಂದ್ರೆ ಇದು ಆಯಿಲ್. ಈ ಆಯಿಲ್ ಇಂದ ಯಾರು ಸತ್ತೋಗಿರ್ತಾರೆ ಅವ್ರಿಗೆ ವಾಪಸ್ ಜೀವ ಕೊಡ್ಬೋದು, ಅದಕ್ಕೆ ಇದು ಅಷ್ಟು ರೇರ್ ಇರೋದು. ಹೌದಾ? ನನಗೇನು ಇದು ಮಾತಾಡ್ತಾ ಇರ್ದ ಅಂತ ಫ್ಯೂನರಲ್ ಹೋಗ್ತಾ ಇರುತ್ತೆ. ಸೊ ಆ ಫ್ಯೂನರಲ್ ಹೋಗ್ತಾ ಇರ್ತಾರಲ್ವಾ, ಅಲ್ಲೇ ಎಕ್ಸಾಂಪಲ್ ಸಿಕ್ತು ಇವಾಗ, ಅಲ್ಲೇ ಹಾಕ್ಬೇಕು ಆಯಿಲ್ಲು. ಓಕೆ ಹೋಗ್ರೈಟ್. ಸೊ ಅದು ಹೋಗ್ತಾನೆ ಅನ್ನ ಯಾರೋ ಮುದುಕ ಹೋಗ್ತಾನೆ, ನಾನು ತೋರಿಸ್ತೀನಿ ಅಂತ ಹೋಗಿ ಅವನ್ ಸೂಟಲ್ಲಿ ಸ್ವಲ್ಪ ಮಾಡಿ ಅಂತ ಹಾಕ್ತಾನೆ. ಅವನ್ ಜೀವಕ್ ಬಂದ್ಬಿಡ್ತಾನೆ, ಎಲ್ಲರೂ ಎಲ್ಲ ಥ್ಯಾಂಕ್ಫುಲ್ ಇರ್ತಾರೆ, ಹೋಗ್ಬಿಡ್ತಾರೆ. ಆಮೇಲೆ ಇವನ್ ಬರ್ತಾನೆ, ನೋಡಿದ್ದ ಹೇಳಿದ್ನಲ್ಲ ಅಂತ ಕೊಡ್ತಾನೆ ಅವನು. ನಿನ್ ತಗೊಳ್ತಾನೆ, ಆ ಸೂಪರ್ ಹುಡುಗಿ ನಂದೇ ಅಷ್ಟೇ. ಓಕೆ ಮೂರನೇ ಹುಡುಗ, ಅವನು ಬೀಚ್ ಹತ್ರ ಇರ್ತಾನೆ, ಹೋಗ್ತಾನೆ. ಏನಪ್ಪ ಏನು ತಗೊಳ್ಬೇಕು ಗೊತ್ತಾಗ್ತಾ ಇಲ್ಲ, ಜಂಗ್ ಜುವೆಲ್ರಿ ಎಲ್ಲ ನೋಡ್ತಾನೆ, ಏನೋ ಸ್ವಲ್ಪ ಇಂಪ್ರೆಸ್ ಮಾಡಬೇಕಂತ ಹೋಗ್ತಾನೆ. ಬೋಟ್ ಮೇಲೆ ಹೋಗಕ್ಕೆ ಶುರು ಮಾಡ್ತಾನೆ, ಅಲ್ಲೇ ಎಲ್ಲರೂ ಇರ್ತಾರೆ. ಅಲ್ಲೇ ಅವನು ಮುದುಕ ತಿರ್ಗ ಅಲ್ಲಿರ್ತಾನೆ. ಮುದುಕ ಹೇಳ್ತಾನೆ, ಏನಪ್ಪ ಯಾಕಯ್ಯ ಬಂದಿದ್ಯಾ ಇಲ್ಲಿ ಅಂತ. ಅವನು ಹೇಳ್ತಾನೆ, ಇದೇ ನನ್ನ ವಿಷಯ, ಇದೇ ನನ್ನ ಐ ವಾಂಟ್ ಟು ಬೈ ಸಮಥಿಂಗ್ ಅಂತ. ಅದು ಕೇಳಿ ಅವನು ಹೇಳ್ತಾನೆ, ಈ ಬೋಟ್ ನೀನು ತಗೋ, ಯಾಕಂದ್ರೆ ಈ ಬೋಟ್ ನೀನು ಎಲ್ಲಿ ಬೇಕಾದರೂ ನೀನು ಇದು ಕರ್ಕೊಂಡು ಹೋಗತ್ತೆ ನಿನಗೆ. ಓಕೆ ಎಲ್ಲಿ ಬೇಕಾದರೂ, ಡಸಂಟ್ ಮ್ಯಾಟರ್ ವೇರ್ ಇಟ್ ಈಸ್. ಹೌದಾ? ನಿಜವಾಗ್ಲೂ ಹೌದು ಹೌದು, ಎಲ್ಲರೂ ಯಾರಿದ್ರು ಹೌದು ಹೌದು, ಎಲ್ಲಿ ಬೇಕಾದರೂ ಹೋಗ್ಬೋದು. ಡೆಫಿನೆಟ್ ಆಗಿ ತಗೊಳ್ತಾನೆ ಹುಡುಗಿ ನನ್ನಷ್ಟೇ ಅಷ್ಟೇ ಅಷ್ಟೇ ಅಂತ ಯೋಚನೆ ಮಾಡ್ತಾನೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಇವ್ರ ಮೂರು ಜನರು ಮೀಟ್ ಆಗ್ತಾರೆ. ಯಾರ್ದು ಬೆಸ್ಟ್ ಇದೆ ಗಿಫ್ಟ್ ಮಾತಾಡೋಣ, ಯಾರ್ದು ಗಿಫ್ಟ್ ಇದೆ ಬೆಸ್ಟ್ ಮಾತಾಡೋಣ ಅಂತ. ಇದು ಯಾರ್ದು ಗಿಫ್ಟ್ ಬೆಸ್ಟ್ ಇದೆ ಮಾತಾಡೋಣ ಅಂತ ಮೂರು ಜನನು ಮೀಟ್ ಆಗ್ತಾರೆ. ಅಲ್ಲಿ ಮಾತಾಡ್ತಾರೆ, ಅಲ್ಲಿ ಮಾತಾಡ್ಕೊಂಡು ಗಿಫ್ಟ್ ನೋಡ್ತಾರೆ, ಯಾರು ಯಾರು ಏನೇನು ತಗೊಂಡು ಬಂದಿದ್ದಾರೆ ಅಂತ. ಮಿರರ್ ಒಬ್ನ, ಇದು ಡೆತ್ ಆಯಿಲ್ ಇನ್ನೊಬ್ನು, ಇನ್ನೊಬ್ನು ಬೋಟ್. ಹೌದಾ? ಓ ಸೂಪರ್, ಓಕೆ ನೋಡೋಣ ಯಾರು ಚೂಸ್ ಮಾಡ್ತಾಳೆ, ಫಸ್ಟ್ ನೋಡೋಣ ನಮ್ಮ ಹುಡುಗಿ ಹೇಗಿದ್ದಾಳೆ ಅಂತ ನೋಡ್ತಾರೆ. ಶಿ ಈಸ್ ಡೆಡ್. ಫ್ಯೂನರಲ್ ನಡೀತಾ ಇರುತ್ತೆ, ಅವಾಗ ತಕ್ಷಣ ತಕ್ಷಣ ಪಕ್ಷಣ ಡಿಸೈಡ್ ಮಾಡ್ತಾರೆ. ಏನು ಡಿಸೈಡ್ ಮಾಡ್ತಾರೆ? ಇವನ್ ಬೋಟು ಎಲ್ಲಾದರೂ ಕರ್ಕೊಂಡು ಹೋಗತ್ತಲ್ವಾ, ಅಲ್ಲಿ ಡಿರೆಕ್ಟ್ ಹೋಗಿ ಬೋಟ್ ಮೇಲೆ ಕೂತ್ಕೊಂಡು ಡಿರೆಕ್ಟ್ ಆಗಿ ಆ ಫ್ಯೂನರಲ್ಗೆ ಹೋಗ್ತಾರೆ. ಫ್ಯೂನರಲ್ಗೆ ಹೋಗಿ ಆಮೇಲೆ ಸ್ಟೆಪ್ ಟು ಹೋಗ್ತಾರೆ. ಆ ಸೆಕೆಂಡ್ ಇದನ್ನಲ್ಲ ಡೆತ್ ಆಯಿಲ್ ಅದು ತಗೊಳ್ತಾನೆ ಅವನು, ಅದು ತಗೊಂಡು ಹಾಕ್ತಾನೆ ಟಕ್ ಟಕ್. ಹುಡುಗಿ ಬಂದ್ಬಿಡ್ತಾಳೆ, ಶಿ ಇಸ್ ಅಲೈವ್. ಮೂರು ಜನರು, ಮೂರು ಜನನು ಅವಳಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅಪ್ಪ ಬಂದು ಫುಲ್ ಸರ್ಪ್ರೈಸ್ ಆಗ್ಬಿಡ್ತಾರೆ, ಬಟ್ ಅವ್ರ ಫ್ಯೂನರಲ್ರಲ್ಲಿ ಫುಲ್
ಖುಷಿ ಪಡ್ತಾರೆ. ಯಾಕಂದ್ರೆ ಆಬ್ವಿಯಸ್ಲಿ ದ ಡಾಟರ್ ಹಸ್ ಕಮ್ ಬ್ಯಾಕ್ ಅಲೈವ್. ಸೊ ಅವಳು ಮೂರು ಜನಕ್ಕೂ ಥ್ಯಾಂಕ್ ಯು ಹೇಳ್ತಾಳೆ, ಆಮೇಲೆ ಡ್ಯಾಡಿಗೆ ಹೇಳ್ತಾಳೆ, ಡ್ಯಾಡಿ ನಾನು ಸಾಯಕ್ಕೆ ಮುಂಚೆ ನಾನು ಹೇಳಿದ್ದೆ ಮೂರು ಜನ, ಸೊ ಆ ಮೂರು ಜನಕ್ಕೂ ನಾನು ಮದುವೆ ಹಾಕ್ತೀನಿ, ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಕೇಳಿ. ಅವ್ರು ಹೇಳ್ತಾನೆ, ಆವಾಗ ಏನಾಗತ್ತೆ ಅದು ಓಪನ್ ಎಂಡಿಂಗ್, ನೀವೇ ಯೋಚನೆ ಮಾಡಿ ಎಂಡಿಂಗ್ ಏನಿರತ್ತೆ. ಸೊ ದಿಸ್ ಇಸ್ ದ ಸ್ಟೋರಿ ಅಬೌಟ್ ದ ಗರ್ಲ್ ಹೂ ವಾಂಟೆಡ್ ತ್ರೀ, ನಾಟ್ ಒನ್ ಟು ಬಟ್ ತ್ರೀ 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 ಹಸ್ಬೆಂಡ್ಸ್. ಆ ನೋಟಿಂದ ಈ ಎಪಿಸೋಡ್ ಸುಶಾಂತ್ ಸಿಂಗ್ ರಾಜಪೂತ್ ಡೆಡಿಕೇಟೆಡ್ ಟು ಆಲ್ ದ ಪೀಪಲ್ ಹೂ ಆರ್ ಇನ್ ದ ಸೇಮ್ ಫ್ರೀಕ್ವೆನ್ಸಿ ಟು ದೆಮ್. ಸ್ಮೈಲ್, ಸ್ವಲ್ಪ ಜಾಸ್ತಿ ಸ್ಮೈಲ್. Please, it's a request from me. My name is Inam and this has been season 1 episode 47, the girl who wanted 3 husbands. Until the next episode, see ya.